Hello friends, welcome to this session. Today I will show you how to do inverting amplifier using op-amp 741. Op-amp 741 use maadi inverting amplifier yathara maadu ee session an tos kodtini. First of all, now component select maadko bekagutte. Op-amp select maadko likke type maadi op-amp. Op-amp 741 illide. ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಈ ಕಾಂಪೊನೆಂಟ್ ಈ ಲಿಸ್ಟ್ ಅಲ್ಲಿ ಆಡ್ ಆಗುತ್ತೆ. ಅದೇ ರೀತಿ ನಮ್ಗೆ ಇನ್ವರ್ಟಿಂಗ್ ಆಂಪ್ಲಿಫೈರ್ ಮಾಡಲಿಕ್ಕೆ ಒಂದು ರೆಜಿಸ್ಟರ್ ಕೂಡ ಬೇಕು. ಟೈಪ್ ರೆಜಿಸ್ಟರ್. ಓಕೆ, ಇದರಲ್ಲಿ ರೆಜಿಸ್ಟರ್ ಜೆನೆರಿಕ್ ರೆಜಿಸ್ಟರ್ ಸಿಂಬಲ್ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಈ ರೆಜಿಸ್ಟರ್ ಈ ಲಿಸ್ಟ್ ಅಲ್ಲಿ ಆಡ್ ಆಗುತ್ತೆ. ದೆನ್ ಕ್ಲಿಕ್ ಓಕೆ. ಓಕೆ, ಈಗ 741 ಐ ಸಿ ಅನ್ನು ನಾವು ಇಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ವರ್ಕ್ ಸ್ಪೇಸ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಐ ಸಿ ಇಲ್ಲಿ ಅಪಿಯರ್ ಆಗುತ್ತೆ. ಓಕೆ, ಇಲ್ಲಿ ನೋಡಬಹುದು ಪಿನ್ ನಂಬರ್ 3 ಈಸ್ ನಾನ್ ಇನ್ವರ್ಟಿಂಗ್, ಪಿನ್ ನಂಬರ್ 2 ಈಸ್ ಇನ್ವರ್ಟಿಂಗ್. ಲೆಟ್ಸ್ ಫ್ಲಿಪ್ ಇಟ್. ವೈ ಮಿರರ್ ಮಾಡಿದ ತಕ್ಷಣ ಪಿನ್ ನಂಬರ್ 2 ಮೇಲ್ಗಡೆ ಬರುತ್ತೆ, ಪಿನ್ ನಂಬರ್ 3 ಕೆಳಗಡೆ ಬರುತ್ತೆ. ಈಗ ರಿಜಿಸ್ಟರ್ಲಿಂದ ಕನೆಕ್ಷನ್ ಮಾಡುವ ಇನ್ಪುಟ್ಗೆ ಒಂದು ರಿಜಿಸ್ಟರ್ ಬೇಕಾಗುತ್ತೆ, ಅದೇ ರೀತಿ ಫೀಡ್ಬ್ಯಾಕ್ ಒಂದು ರಿಜಿಸ್ಟರ್ ಬೇಕಾಗುತ್ತೆ. ಒಂದು ಗ್ರೌಂಡ್ ತಗೊಳ್ಳಿಕ್ಕೆ ಟರ್ಮಿನಲ್ ಮೋಡ್ಗೆ ಹೋಗಿ ಗ್ರೌಂಡ್ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೇಕ್ ಗ್ರೌಂಡ್ ಕನೆಕ್ಷನ್. ಓಕೆ, ಪಿನ್ ನಂಬರ್ 4 ಮೈನಸ್ ವಿ ಸಿ ಸಿ, ಪಿನ್ ನಂಬರ್ 7 ಪ್ಲಸ್ ವಿ ಸಿ ಸಿ. ಅದಕ್ಕೆ ಪವರ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕತ್ತೆ. ಸೆಲೆಕ್ಟ್ ಪವರ್, ಪ್ಲೇಸ್ ದಟ್ ಪವರ್ ಟರ್ಮಿನಲ್ ಹಿಯರ್, ಕನೆಕ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಕನೆಕ್ಟ್ ದಿಸ್ ಟು ಪಿನ್ ನಂಬರ್ 7 ಆ್ಯಂಡ್ ದಿಸ್ ಇಸ್ ಪಿನ್ ನಂಬರ್ 4. ಶಾರ್ಟ್ ಆಗಲಾರ್ದಾಗ ನೋಡ್ಕೋಬೇಕು ನಾವು. ಓಕೆ, ಈಗ ಈ ಪವರಿಗೆ ವ್ಯಾಲ್ಯೂಸ್ ಕೊಡಬೇಕಾಗತ್ತೆ. ವಿಲ್ ರೈಟ್ ದಿಸ್ ವ್ಯಾಲ್ಯೂ ಆಸ್ ಮೈನಸ್ 12, ಕ್ಲಿಕ್ ಓಕೆ. ಆ್ಯಂಡ್ ರೈಟ್ ದಿಸ್ ವ್ಯಾಲ್ಯೂ ಆಸ್ 12 ಆರ್ ಪ್ಲಸ್ 12 ಅಂತ ವ್ಯಾಲ್ಯೂ ಬರ್ಕೊಳ್ಳಿ, ಪ್ಲಸ್ 12. ಓಕೆ, ಈಗ ನಾವು ಇದು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸರ್ಕ್ಯೂಟನ್ನು ರೆಡಿ ಮಾಡಿದ್ದೀವಿ. ಇನ್ಪುಟ್ ಕೊಡೋಕ್ಕಿಂತ ಮುಂಚೆ ನಾವು ಈ ಫೀಡ್ಬ್ಯಾಕ್ ರಿಜಿಸ್ಟರ್ ಮತ್ತು ಇನ್ಪುಟ್ ರಿಜಿಸ್ಟರ್ ವ್ಯಾಲ್ಯೂ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಆರ್ ಟು ರಿಜಿಸ್ಟರ್ 10K ವ್ಯಾಲ್ಯೂ ತೊಗೊಂಡಿದ್ದೀನಿ, ಅದೇ ರೀತಿ ಆರ್ 1 ನಾನು 1K ವ್ಯಾಲ್ಯೂನ ತೊಗೊಳ್ತಾ ಇದ್ದೀನಿ. ಸೆಲೆಕ್ಟ್ ಇಟ್ ಆಸ್ 1K. ನಾವು ಇಟ್ಸ್ ಟೈಮ್ ಟು ಅಪ್ಲೈ ಇನ್ಪುಟ್ ಆಸ್ ವೆಲ್ ಆಸ್ ಔಟ್ಪುಟ್. ಇನ್ಪುಟ್ ನಾವು ಇಲ್ಲಿ ಫಂಕ್ಷನ್ ಜನರೇಟರ್ ಅವ್ರ ಸಿಗ್ನಲ್ ಜನರೇಟರ್ ಕೊಡ್ತೀವಿ, ಅದೇ ರೀತಿ ಔಟ್ಪುಟ್ನ ನಾವು ಆಸಿಲೋಸ್ಕೋಪ್ದಲ್ಲಿ ನೋಡ್ತೀವಿ. ಇನ್ಪುಟ್ ಮತ್ತು ಔಟ್ಪುಟ್ ನೋಡಲಿಕ್ಕೆ ವರ್ಚುವಲ್ ಇನ್ಸ್ಟ್ರೂಮೆಂಟ್ ಮೋಡಲ್ಲಿ ಹೋಗಿ ಇಲ್ಲಿ ಸಿಗ್ನಲ್ ಜನರೇಟರ್ ಅಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಸ್ಪೇಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ಸಿಗ್ನಲ್ ಜನರೇಟರ್ ಅಪಿಯರ್ ಆಗುತ್ತೆ. ಅದೇ ರೀತಿ ಆಸಿಲೋಸ್ಕೋಪ್ಗೆ ಜಸ್ಟ್ ಕ್ಲಿಕ್ ಆನ್ ಆಸಿಲೋಸ್ಕೋಪ್, ನಂತರ ಈ ಸ್ಪೇಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ಆಸಿಲೋಸ್ಕೋಪ್ ಅಪಿಯರ್ ಆಗುತ್ತೆ. ಈಗ ನಾನು ಇನ್ಪುಟ್ ಅನ್ನು ಪ್ಲಸ್ಸಿಗೆ ಕೊಡ್ತಾ ಇದ್ದೀನಿ, ಮೈನಸ್ ಅನ್ನು ನಾನು ಗ್ರೌಂಡಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಆಸಿಲೋಸ್ಕೋಪ್ದಲ್ಲಿ 4 ಚಾನಲ್ಗಳು ಇದಾವೆ, ಎ ಬಿ ಸಿ ಡಿ. ಒಂದೇ ಚಾನಲ್ ನಾನು ಚಾನಲ್ ಎ ಅನ್ನು ನಾನು ಇನ್ಪುಟ್ಗೆ ಕೊಡ್ತಾ ಇದ್ದೀನಿ, ಅದೇ ರೀತಿ ಚಾನಲ್ ಬಿ ಅನ್ನು ನಾನು ಪಿನ್ ನಂಬರ್ 6 ದಟ್ ಈಸ್ ಔಟ್ಪುಟ್ ಆಫ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ಓಕೆ, ಈಗ ರನ್ ಮಾಡಿದ ತಕ್ಷಣ ಸಿಗ್ನಲ್ ಜನರೇಟರ್ ಮತ್ತು ಆಸಿಲೋಸ್ಕೋಪ್ ಅಪಿಯರ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಈ ಚಾನಲ್ಗಳು ಶಾರ್ಟ್ ಆಗಲಾರ್ದಂಗೆ ನಾವು ನೋಡ್ಕೋಬೇಕು. ಓಕೆ, ಈಗ ನಾನು ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಿದ ತಕ್ಷಣ ಇಲ್ಲಿ ಡಿಬಗ್ ಅಲ್ಲಿ VSM ಸಿಗ್ನಲ್ ಜನರೇಟರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಇಂಪಾರ್ಟೆಂಟ್ ನೋಡಬಹುದು 4 ಟ್ಯಾಬ್ಗಳಿದ್ದಾವೆ. ಇಲ್ಲಿ ಬೇಕಾಗಿರೋದು ಫ್ರೀಕ್ವೆನ್ಸಿ ರೇಂಜ್ ನಾನು 1 kHz ಸೆಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ವೋಲ್ಟೇಜ್ ಅನ್ನು 1 ವೋಲ್ಟ್ ಪೀಕ್ ಟು ಪೀಕ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಇಲ್ಲಿ ವೇವ್ಫಾರ್ಮ್ ಕೂಡ ನಾವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಸ್ಕ್ವೇರ್ ವೇವ್ ಇದೆ, ಟ್ರಯಾಂಗ್ಯುಲರ್ ವೇವ್ ಇದೆ, ಸೈನ್ ವೇವ್ ಇದೆ. ಈ ಬಟನ್ ಪ್ರೆಸ್ ಮಾಡೋದ್ ಮೂಲಕ ನಾವು ಈ ವೇವ್ಫಾರ್ಮ್ ಅನ್ನು ಚೇಂಜ್ ಮಾಡಬಹುದು. ಈಗ ಸದ್ಯಕ್ಕೆ ನಾನು ಸೈನ್ ವೇವ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಇದು ವ್ಯಾಲ್ಯೂ ಸೆಟ್ ಮಾಡಿದ ತಕ್ಷಣ
ಇದನ್ನು ಕ್ಲೋಸ್ ಮಾಡಿ. ದೆನ್ ಆಸಿಲೋಸ್ಕೋಪ್ ಅನ್ನು ಓಪನ್ ಮಾಡಬೇಕಾಗತ್ತೆ. ಆಸಿಲೋಸ್ಕೋಪ್ ಓಪನ್ ಮಾಡಲಿಕ್ಕೆ ಡಬಲ್ ಕ್ಲಿಕ್ ಮಾಡಬೇಕು, ಆರ್ ಡೀಬಗ್ಗೆ ಹೋಗಿ ಡಿಜಿಟಲ್ ಆಸಿಲೋಸ್ಕೋಪ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಚಾನಲ್ ಎಗೆ ಒಂದು ಇನ್ಪುಟ್ ಬರ್ತಾ ಇದೆ, ಚಾನಲ್ ಬಿ ಒಂದು ವೇವ್ ಫಾರ್ಮ್ ಬರ್ತಾ ಇದೆ. ಈಗ ಚಾನಲ್ ಎದಲ್ಲಿ ನಾ ಏನ್ ಮಾಡ್ತಾ ಇದ್ದೇನೆ, 1 ವೋಲ್ಟ್ ಪೀಕ್ ಟು ಪೀಕ್ ಇದೆ. ಇದರಲ್ಲಿ 2 ನಾಬ್ ಇದಾವೆ, ಒಂದು ಮೇನ್ ಇದೆ, ಇನ್ನೊಂದು ಇಂಟರ್ನಲ್ ನಾಬ್ ಇದೆ. ಇದನ್ನು ನಾನು ಮ್ಯಾಕ್ಸಿಮಮ್ ಇಡ್ತೀನಿ, ಆಮೇಲೆ ಇದನ್ನು ನಾನು 1 ವೋಲ್ಟ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಚಾನಲ್ ಬಿ ನಾನು 5 ವೋಲ್ಟ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಇದು ಇಂಟರ್ನಲ್ ನಾಬ್ ಇದೆಯಲ್ಲ, ಇದು ಮ್ಯಾಕ್ಸಿಮಮ್ ಇಡಬೇಕು. ಈಗ ನಾವು ನೋಡಿದಾಗ ಇದು ಇನ್ಪುಟ್ ಯೆಲ್ಲೋ ಕಲರ್ ಏನು ಡಿಸ್ಪ್ಲೇ ಆಗ್ತಾ ಇದೆ, ಇದು ಇನ್ಪುಟ್ ಇದೆ. ಬ್ಲೂ ಕಲರ್ ಏನು ಬರ್ತಾ ಇದೆ, ಇದು ಔಟ್ಪುಟ್ ಇದೆ. ಈ ವೇಫಾರ್ಮ್ ಸ್ವಲ್ಪ ಟೈಮ್ ಚೇಂಜ್ ಮಾಡಲಿಕ್ಕೆ ಈ ನಾಬ್ ಅನ್ನು ಚೇಂಜ್ ಮಾಡಬೇಕು. ಇಲ್ಲಿ ಟೈಮಿಂಗ್ ಅನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ನೋಡಬಹುದು ಇನ್ಪುಟ್ ವೇಫಾರ್ಮ್ ಯೆಲ್ಲೋ ಕಲರ್ ಇದೆ, ಔಟ್ಪುಟ್ ವೇಫಾರ್ಮ್ ಬ್ಲೂ ಕಲರ್ ಇದೆ. ಇನ್ಪುಟ್ ವೇಫಾರ್ಮ್ ಬಂದ್ಬಿಟ್ಟು 1 ವೋಲ್ಟ್ ಪೀಕ್ ಟು ಪೀಕ್ ಇದೆ. ಇಲ್ಲಿ ನಾವು ನೋಡಬಹುದು ದಿಸ್ ಇಸ್ 1 ಡಿವಿಷನ್ ಇನ್ ಟು ದಿಸ್ ಇಸ್ 1 ವೋಲ್ಟ್ ಪೀಕ್ ಟು ಪೀಕ್ ಇದೆ. ಅದೇ ರೀತಿ ಔಟ್ಪುಟ್ ವೇಫಾರ್ಮ್ ಬಂದ್ಬಿಟ್ಟು 2 ಡಿವಿಷನ್ ಇದೆ, 1 2 ಡಿವಿಷನ್ ಇನ್ ಟು 5. ದಟ್ ಮೀನ್ಸ್ ಇಟ್ ಈಸ್ 10 ವೋಲ್ಟ್. ಅಂದ್ರೆ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಗೇನ್ ಏನಿದೆಯಲ್ಲ, ಇಲ್ಲಿ 10 ಇದೆ. ದಟ್ ಈಸ್ 10 ÷ 1, ದಟ್ ಈಸ್ 10. ಓಕೆ, ಅದೇ ರೀತಿ ಇಲ್ಲಿ ನಾವು ವೇಫಾರ್ಮ್ಸ್ ನೋಡಬಹುದು, ಎರಡೂ ವೇಫಾರ್ಮ್ ಕೂಡ 180 ಡಿಗ್ರಿ ಔಟ್ ಆಫ್ ಫೇಸ್ ಇದಾವೆ. ಈ ತರ ನಾವು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಯೂಸಿಂಗ್ 741 ಅನ್ನು ಕಂಡಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು.